ನಿಪ್ಪಾಣಿಯಲ್ಲಿ ನಕಲಿ ಪತ್ರಕರ್ತರ ಬಂಧನ ಹಣಕ್ಕೆ ಬೇಡಿಕೆ ಇಟ್ಟಿದ್ದ ಮೂವರು ನಕಲಿ ಪತ್ರಕರ್ತರು ಪೊಲೀಸರ ಬಲೆಗೆ ಅಕ್ರಮವಾಗಿ ಅಕ್ಕಿ ದಾಸ್ತಾನು ಮಾಡಿದ್ದೀರಿ ಎಂದು ಆರೋಪಿಸಿ ಮಹಿಳೆಯ ಮನೆಗೆ ನುಗ್ಗಿ ವಿಡಿಯೋ ಚಿತ್ರೀಕರಣ ಮಾಡಿದ್ದಲ್ಲದೆ ಹಣಕ್ಕೆ ಬೇಡಿಕೆ ಇಟ್ಟಿದ್ದ ಮೂವರು ನಕಲಿ ಪತ್ರಕರ್ತರನ್ನು ಪೊಲೀಸರು ಬಂಧಿಸಿದ್ದಾರೆ ನಿಪ್ಪಾಣಿ ತಾಲೂಕಿನ ಕುರ್ಲಿ ಗ್ರಾಮದ ಸುನಿತಾ ಪಾಟೀಲ್ ಎಂಬ ಮಹಿಳೆಯ ಮನೆಗೆ ನುಗ್ಗಿದ ಮೂವರು ನಕಲಿ ಪತ್ರಕರ್ತರು ನಿಮ್ಮ ಮನೆಯಲ್ಲಿ ಅಕ್ರಮ ಅಕ್ಕಿ ದಾಸ್ತಾನು ಇದೆ ಎಂದು ಆರೋಪಿಸಿದ್ದರು ಅಷ್ಟೇ ಅಲ್ಲದೆ ಮನೆಯಲ್ಲಿನ ದವಸ ಧಾನ್ಯದ ಚೀಲಗಳ ಚಿತ್ರೀಕರಣ ಮಾಡಿ ಹಣ ನೀಡುವಂತೆ ಆಗ್ರಹಿಸಿದ್ದರು ಇಲ್ಲವಾದರೆ ನೀವು ಅಕ್ರಮ ಅಕ್ಕಿ ದಾಸ್ತಾನು ಮಾಡಿರುವುದಾಗಿ ಸುದ್ದಿ ಬಿತ್ತರಿಸುತ್ತೇವೆ ಎಂದು ಧಮಕಿ ಹಾಕಿದ್ದರು ಇವರು ಮನೆಗೆ ನುಗ್ಗಿದ ಎಲ್ಲಾ ವಿಡಿಯೋ ಚಿತ್ರೀಕರಣವನ್ನು ಸುನಿತಾ ಪಾಟೀಲ್ ಮಾಡಿಕೊಂಡು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ್ದು ಮೂವರು ನಕಲಿ ಪತ್ರಕರ್ತರಾದ ಗೋಕಾಕ್ ತಾಲೂಕಿನ ಘಟಪ್ರಭಾ ಪಟ್ಟಣದ ಅಮರ್ ಕೊಡತೆ ವಿವೇಕಾನಂದ ಕುದ್ರಿಮಠ್ ಮತ್ತು ಹುಕ್ಕೇರಿ ತಾಲೂಕಿನ ಬಡಕುಂದ್ರಿ ಗ್ರಾಮದ ಗಂಗಾಧರ್ ಶಿರಗಾವೆ ಇವರನ್ನು ನಿಪ್ಪಾಣಿ ಗ್ರಾಮೀಣ ಪೊಲೀಸರು ಬಂಧಿಸಿ ಪ್ರಕರಣ ದಾಖಲಿಸಿ ಮೂವರು ಆರೋಪಿಗಳನ್ನು ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದಾರೆ ಈ ಕುರಿತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಡಾಕ್ಟರ್ ಸಂಜೀವ್ ಪಾಟೀಲ್ ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿ ನೀಡಿದ್ದಾರೆ ಆಗಸ್ಟ್ 1ನೇ ತಾರೀಕು ನಿಪ್ಪಾಣಿ ಗ್ರಾಮೀಣ ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲಾಗಿದೆ ಇದರಲ್ಲಿ ಕುರ್ಲಿ ಗ್ರಾಮದಲ್ಲಿ ವಾಸವಾಗಿರತಕ್ಕಂತ ಗ್ರಹಿಣಿಯೊಬ್ಬರು ಬಂದು ಒಂದು ಕಂಪ್ಲೇಂಟ್ ನೀಡಿದ್ದಾರೆ ಆ ಕಂಪ್ಲೇಂಟ್ನಲ್ಲಿ ಅವತ್ತು ಬೆಳಗ್ಗೆ ತಾವು ಮನೆಯಲ್ಲಿರುವಾಗ ಮೂರು ಜನ ಆರೋಪಿತರು ಅವರ ಮನೆಯನ್ನು ಪ್ರವೇಶಿಸಿ ನಾವು ಪ್ರೆಸ್ನವರು ಇದ್ದೇವೆ ನಿಮ್ಮ ಮನೆಯಲ್ಲಿ ನೀವು ರೇಷನ್ ಅಕ್ಕಿಯನ್ನು ಅಕ್ರಮವಾಗಿ ದಾಸ್ತಾನು ಮಾಡಿ ಮಾರಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಿ ಅಂತ ಹೇಳಿಬಿಟ್ಟು ಮನೆಯನ್ನು ಪ್ರವೇಶ ಮಾಡಿದ್ದಾರೆ ಮನೆಯಲ್ಲಿ ಗಂಡಸರು ಯಾರಿಲ್ಲ ಗಂಡಸರು ಬಂದ ಮೇಲೆ ನೀವು ಬಂದು ಏನಾದರೂ ಪ್ರಶ್ನೆಗಳಿದೆ ಅವ್ರು ಕೇಳ್ಕೋಬೋದು ಅಂತ ಇವ್ರು ಹೇಳಿದ್ರು ಸಹಿತ ಆ ಮಹಿಳೆಗೆ ಅವರು ಮಹಿಳೆ ಮಾತನ್ನ ಕೇಳಲಾರದೆ ಆ ಮನೆಯಲ್ಲೆಲ್ಲ ಹೋಗಿ ವಿಡಿಯೋ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ ಆಮೇಲೆ ಆ ಮಹಿಳೆ ದೂರಿನಲ್ಲಿ ತಿಳಿಸಿದ್ದಾರೆ ಅವ್ರ ಕೈ ಹಿಡಿದು ಅವ್ರು ಎಳೆದಾಡಿ ಮುಟ್ಟಿರ್ತಾರೆ ಅಂತ ಹೇಳ್ಬಿಟ್ಟು ಆಮೇಲೆ ಇದೆಲ್ಲ ಅಕ್ಕಿ ಚೀಲಗಳು ಇದೆ ಇದನ್ನು ನಾವು ಮೀಡಿಯಾದಲ್ಲಿ ಹಾಕ್ತೀವಿ ಹಾಕದೆ ಇದರಂಗೆ ಇರಬೇಕಾಗಿತ್ತಂತಂದರೆ ನೀವು ದುಡ್ಡನ್ನು ಕೊಡಬೇಕಂತ ಹೇಳ್ಬಿಟ್ಟು ಅವ್ರಿಗೆ ಹೆದರಿಕೆ ಹಾಕಿಬಿಟ್ಟು ಅಲ್ಲಿಂದ ಹೋಗಿರ್ತಾರೆ ಅವರು ಈ ಸಂದರ್ಭದಲ್ಲಿ ಆ ಮಹಿಳೆ ಅಲ್ಲಿ ಇರ್ತಕ್ಕಂಥ ಮನೆಯಲ್ಲಿರುವಾಗ ಈ ಘಟನಾವಳಿಯ ಒಂದು ವಿಡಿಯೋ ಸಹಿತ ಅದನ್ನು ಮಾಡಿರ್ತಾರೆ ಅದನ್ನು ಕಂಪ್ಲೇಂಟ್ ಜೊತೆಗೆ ನಮಗೆ ಪೊಲೀಸರಿಗೆ ಕಂಪ್ಲೇಂಟ್ಗೆ ಕೊಟ್ಟಿರ್ತಾರೆ ಈ ಪ್ರಕರಣದ ತನಿಖೆಯನ್ನು ಮುಂದುವರಿಸಲಾಗಿದೆ ಅದಕ್ಕೋಸ್ಕರ ಈ ಯಾರು ಪತ್ರಕರ್ತರು ಅಂತೇಳಿ ಬಂದರೂ ಸಹಿತ ಈ ತಮ್ಮ ಖಾಸಗಿ ಜಾಗಕ್ಕೆ ಬಂದಾಗ ಅವರು ಐ ಡಿ ಕಾರ್ಡ್ ಇದೆ ಇಲ್ಲ ಅನ್ನೋದನ್ನು ನಾಗರಿಕರು ನಮ್ಮ ಬೆಳಗಾವಿ ಜನತೆ ಖಚಿತಪಡಿಸ್ಕೊಳ್ಳಿ ಈ ಅಕ್ರೆಡಿಟೆಡ್ ಏನು ಐ ಡಿ ಕಾರ್ಡ್ ಇದೆಯೋ ಅನ್ನೋದ್ರ ಬಗ್ಗೆ ಇಲ್ದಿದ್ದಲ್ಲಿ ನಿಮ್ಗೆ ಡೌಟ್ ಬಂದಲ್ಲಿ 112ಗೆ ಕರೆ ಮಾಡಿ ಅಲ್ಲಿ ನಿಮ್ಮ ಲೋಕಲ್ ಪೊಲೀಸರು ಬರ್ತಾರೆ ಅವರು ಪತ್ರಕರ್ತರ ಸಂಘದಿಂದ ಅವರು ಕ್ಲಾರಿಫೈ ಮಾಡಿ ತಿಳಿಸ್ತಾರೆ ಅವ್ರು ನಿಜವಾದ ಪತ್ರಕರ್ತರು ಹೌದೋ ಇಲ್ಲ ಅಂತ ಹೇಳ್ಬಿಟ್ಟು ಯಾವುದೇ ಕಾರಣಕ್ಕೂ ಅಪರಿಚಿತರ ಅನಿಸಿದಲ್ಲಿ ನೀವು ಮನೆ ಬಾಗಿಲು ಅವ್ರಿಗೆ ತೆಗಿಬಾರ್ದಾಗಿ ಕೋರ್ತೇನೆ ಈ ರೀತಿ ನ್ಯಾಷನಲ್ ಹೈವೇದ ಕೂಡ ಸರ್ ಯೂಟ್ಯೂಬ್ ಚಾನಲ್ದವ್ರಿ ಅಕ್ಕಿ ಅಕ್ರಮ ಗಾಡಿಗಳನ್ನ ಹಿಡಿಯೋದು ಸರ್ ಆಮೇಲೆ ಪ್ರತಿಯೊಂದು ಗಾಡಿ ಸ್ಟಾಪ್ ಮಾಡಿ ಚೆಕ್ ಮಾಡ್ತಾರೆ ಸರ್ ಎಂಟರ್ ಮೀಡಿಯ ಲಿಮಿಟ್ ಯಾರು ಸಂತ್ರಸ್ತರು ಇದ್ರೆ ನಮ್ಗೆ ಕಂಪ್ಲೇಂಟ್ ಕೊಡಲಿ ನಾವು ಕ್ರಮ ಕೈಗೊಳ್ತೀವಿ ನಾವು ನಮ್ಮ ಹೈವೇ ಪೆಟ್ರೋಲಿಂಗ್ ಅವ್ರಿಗೆ ಇದ್ರ ಬಗ್ಗೆ ಮಾಹಿತಿ ಕೊಡ್ತೀವಿ ಈ ಥರ ಘಟನಾವಳಿಗಳು ನಡೆದ್ರೆ ಅದನ್ನು ಕೂಡಲೇ ಕಾನೂನು ಕ್ರಮ ಜರುಗಿಸ್ತು ಜನರಿಗೂ ಮನವಿ ಮಾಡ್ತೀವಿ ನಿಮ್ಗೆ ಯಾರಾದರೂ ಈ ಥರ ಪೊಲೀಸರಿದ್ದೀವಿ ಅಥವಾ ಪ್ರೆಸ್ನವರಿದ್ದೀವಿ ಅಂತ ಹೇಳ್ಬಿಟ್ಟು ದುಡ್ಡು ಕೇಳೋ ಪ್ರಯತ್ನ ಮಾಡಿದರೆ ನೇರವಾಗಿ ಅದೇ ಜಾಗದಿಂದ 11 ಕರೆ ಮಾಡಿ ನಾವು ಸೂಕ್ತ ಕಾನೂನು ಕ್ರಮ ಅಲ್ಲಿಂದನೇ ಜರುಗಿಸ್ತೀವಿ ಪಂಚ್ ನ್ಯೂಸ್ಗಾಗಿ ನಿಪ್ಪಾಣಿಯಿಂದ ಗೌತಮ್ ಜಾಧವ್.